ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಏಕಮೂಲಿಕಾ ದ್ರವ್ಯ ಹಡಜೋಡ್ ಅಥವಾ ಸಂಸ್ಕೃತದಲ್ಲಿ ಅಸ್ಥಿಶೃಂಖಲ ಅಂತೀವಿ ನಾವು ಕೆಲವೊಂದು ಕಡೆ ಅಸ್ಥಿ ಸಂಹಾರಕನು ಅಂತಾರೆ ಬಟ್ ನಾವು ನನ್ನ ನಾನು ಕಲ್ತಿರೋಂಗೆ ಅದಕ್ಕೆ ಯಾವಾಗಲೂ ಕೂಡ ಅಸ್ಥಿಶೃಂಖಲಾನೇ ಅಂತ ಅಂತ ಬಂದಿದ್ದೀವಿ ಓಕೆ ಈ ಅಸ್ಥಿಶೃಂಖಲಾ ದ್ರವ್ಯ ಏನಿದೆ ಕ್ಯಾಕ್ಟಸ್ ಜಾತಿಯ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಒಂದು ಬಳ್ಳಿ ಇದು ಆ್ಯಕ್ಚುಲಿ ಓಕೆ ಬಳ್ಳಿ ರೂಪದಲ್ಲಿರುತ್ತೆ ನಾನು ಅದರ ಫೋಟೋ ತೋರಿಸ್ತೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಕೂಡ ಇದು ನಮ್ಮ ಮನೆಯಲ್ಲಿ ಹಿತ್ಲದಲ್ಲಿ ಹಾಕಿರುವಂಥ ಒಂದು ಅಸ್ಥಿಶೃಂಖಲ ಬಳ್ಳಿಯನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ ಓಕೆ ಫಸ್ಟ್ ಈ ವಿಡಿಯೋ ನೋಡಿ ಆಮೇಲೆ ಇದರ ಬಗ್ಗೆ ನಾನು ಮಾಹಿತಿ ನಿಮಗೆ ನೀಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಆ ವಿಶೇಷವಾದ ಗಿಡಮೂಲಿಕೆ ಅಸ್ಥಿ ಅಸ್ಥಿಶೃಂಖಲ ಅಥವಾ ಹಡ್ಜೋಡ್ ಬಗ್ಗೆ ನಾನು ಇವತ್ತು ಮಾಹಿತಿ ನೀಡ್ತೀನಿ ಇದು ನಮ್ಮ ಹಿತ್ಲಲ್ಲಿ ಬೆಳೆಸಿರುವಂಥ ಏನಿದೆ ಹಡ್ಜೋಡ್ ಅಂತಾರೆ ಇದಕ್ಕೆ ಹಿಂದಿಯಲ್ಲಿ ಅಥವಾ ಕನ್ನಡದಲ್ಲಿ ಅಥವಾ ಸಾರಿ ಸಂಸ್ಕೃತದಲ್ಲಿ ಅಂದರೆ ನಮ್ಮ ಆಯುರ್ವೇದಿಕ್ ಭಾಷೆಯಲ್ಲಿ ಇದಕ್ಕೆ ಅಸ್ಥಿಶೃಂಖಲ ಅಂತಾರೆ ಅಸ್ಥಿಶೃಂಖಲ ಯಾವ ಅಂದರೆ ಈ ಬಳ್ಳಿ ಏನಿದೆ ಅಂದರೆ ಅಥವಾ ಈ ಹರ್ಬ್ ಏನಿದೆ ಅದ್ಭುತವಾಗಿ ಎಲುಬು ಫ್ರ್ಯಾಕ್ಚರ್ ಆಗಿತ್ತು ಅಥವಾ ಎಲುಬಿನ ಸಮಸ್ಯೆ ಸಾಂದ್ರತೆ ಕಡಿಮೆ ಇತ್ತು ಅಥವಾ ಕ್ಯಾಲ್ಷಿಯಮಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಬಾಡಿಯಲ್ಲಿರುವಂಥ ಎಲುವಿಗೆ ವಿಶೇಷವಾಗಿ ಏನಾದರೂ ಸಮಸ್ಯೆ ಆಗ್ತಾಯಿತ್ತು ಅಂದರೆ ಸ್ಪೆಷಲಿ ಫ್ರ್ಯಾಕ್ಚರ್ ಸ್ಪೆಷಲಿ ಫ್ರ್ಯಾಕ್ಚರು ಡಿಸ್ಲೊಕೇಶನು ಪದೇ ಪದೇ ಫ್ರ್ಯಾಕ್ಚರ್ ಆಗ್ತಾಯಿತ್ತು ಅಂದರೆ ಖಂಡಿತವಾಗೂ ಈ ಗಿಡ ಮೂಲಿಕೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಈಗಿನ ಕಾಲದಲ್ಲಿಯೂ ಕೂಡ ಅಲೋಪತಿ ಮಾಡರ್ನ್ ಡಾಕ್ಟರ್ಸ್ ಕೂಡ ಸಿಸಸ್ ಕ್ವಾಡ್ರಾಂಗ್ಯುಲಾರಿಸ್ ಎನ್ನುವಂತಹ ಒಂದು ಬೊಟಾನಿಕಲ್ ನೇಮ್ ಒಳಗಡೆ ಬರುವಂತಹ ಮಾತ್ರೆಗಳು ಉಪಯೋಗಿಸ್ತಾ ಇರ್ತಾರೆ ಆ ಮಾತ್ರೆಯಲ್ಲೂ ಕೂಡ ಇದರಿಂದನೇ ಮಾಡಿರೋದು ಓಕೆ ಸಿಸಸ್ ಕ್ವಾಡ್ರಾಂಗ್ಯುಲಾರಿಸ್ ಅಂತ ಯಾಕಂತಾರೆ ಅಂದರೆ ಕ್ವಾಡ್ರಾಂಗ್ಯುಲಾರಿಸ್ ಇದನ್ನು ನೀವು ತುಂಬ ಗಮನ ಇಟ್ಟು ನೋಡಿದರೆ ಚೌಕಾಕಾರದಲ್ಲಿ ಕ್ವಾಡ್ರಾಂಗ್ಯುಲರ್ ಅಂದರೆ ಚೌಕಾಕಾರದಲ್ಲಿ ಸ್ಟೆಮ್ ಏನಿದೆ ಲೀಫು ಸ್ಟೆಮ್ ಆಗಿ ಪರಿವರ್ತನೆ ಆಗಿದೆ ಬಹುಶಃ ಇದು ಕ್ಯಾಕ್ಟಸ್ ಜಾತಿಯ ಇದರಲ್ಲಿ ಬರುತ್ತೆ ಅಂತ ನಾನು ಅನ್ಕೊತೀನಿ ಕ್ಯಾಕ್ಟಸ್ ಜಾತಿಯಲ್ಲಿ ಬರೋದು ಏನಾಗುತ್ತೆ ಅಂದರೆ ಅತಿ ಬಿಸಿಲು ಪ್ರದೇಶದಲ್ಲಿ ಇದು ಬೆಳೆಸಿದೆ ಅತಿ ಬಿಸಿಲು ಪ್ರದೇಶದಲ್ಲಿ ನೀರಿನಂಶ ಅಥವಾ ಮಳೆ ಅತ್ಯಂತ ಕಡಿಮೆ ಆಗ್ತಾ ಇರ್ತದೆ ಅಂತಹ ಪರಿಸ್ಥಿತಿಗಳಲ್ಲಿಯೂ ಕೂಡ ಇದು ಬದುಕಬೇಕು ಅಂತ ಹೇಳಿ ಏನಾಗುತ್ತೆ ಅಂದರೆ ಎಲೆಗಳು ಕೂಡ ಸ್ಟೆಮ್ಮಾಗಿ ದಪ್ಪನೆಯ ಕನ್ವರ್ಟ್ ಆಗಿ ಅದರೊಳಗಡೆ ನೀರು ಶೇಖರಣೆ ಮಾಡುವಂತಹ ಕೆಪ್ಯಾಸಿಟಿ ಇದು ಹೊಂದಿರುತ್ತೆ ಓಕೆ ಈ ಅಸ್ಥಿಶೃಂಖಲಾ ದ್ರವ್ಯ ಏನಿದೆ ಬಳ್ಳಿ ರೂಪದಲ್ಲಿ ಬರುತ್ತೆ ಓಕೆ ಕ್ಯಾಕ್ಟಸ್ ಜಾತಿ ಇದ್ದು ಅಂತ ಹೇಗೆ ಹೇಳ್ಬೋದು ಅಂದರೆ ಅದರಲ್ಲಿ ಏನಿದೆ ಲೀಫು ಸ್ಟೆಮ್ಮಾಗಿ ಪರಿವರ್ತನೆಗೊಂಡು ದಪ್ಪ ದಪ್ಪ ದಪ್ಪಾಗಿ ಲೀಫ್ ಇದ್ದರೂ ಕೂಡ ಸ್ಟೆಮ್ ಏನಿದೆ ಅತಿ ದಪ್ಪಾಗಿಬಿಟ್ಟು ಅದರೊಳಗಡೆ ಸಾಕಷ್ಟು ನೀರಿನಂಶ ಸ್ಟೋರೇಜ್ ಮಾಡ್ಕೋಬೇಕು ಯಾಕಂದರೆ ಬಿಸಿಲು ಪ್ರದೇಶ ಮರುಭೂಮಿ ಅಥವಾ ಅತ್ಯಂತ ನಿಖರವಾದ ಪ್ರಖರವಾದ ಬಿಸಿಲು ಇರುವಂಥ ಪ್ರದೇಶದಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಡಿಹೈಡ್ರೇಷನ್ನಿಂದ ತಪ್ಪಿಸ್ಕೋಬೇಕು ಅಂತ ಪ್ರಕೃತಿ ತನ್ನ ಬುದ್ಧಿ ಉಪಯೋಗಿಸಿ ಅದನ್ನು ಸ್ಟೆಮ್ಮು ಆ ರೀತಿ ಮಾಡಿಫೈ ಮಾಡಿರ್ತದೆ ಓಕೆ ಇದು ಹಡ್ಜೋಡ್ ಬಗ್ಗೆ ಹಡ್ಜೋಡ್ನಲ್ಲಿ ಅತ್ಯಂತ ಪ್ರಮುಖವಾಗಿ ಇದರ ಉಪಯೋಗ ಎಲ್ಲಿ ಮಾಡ್ತಾರೆ ಅಂದರೆ ಅದ್ಭುತವಾದ ಮೆಡಿಸಿನ್ ಇದು ಇದರ ಉಪಯೋಗ ಎಲುಬು ಜೋಡಣೆಯಲ್ಲಿ ಮಾಡ್ತಾರೆ ಎಲುಬಿನ ಸಾಂದ್ರತೆ ಡೆನ್ಸಿಟಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಎಲುಬನ್ನು ಗಟ್ಟಿ ಮಾಡಲಿಕ್ಕಾಗಿ ಈ ಔಷಧಿಯನ್ನು ಉಪಯೋಗಿಸ್ತಾರೆ ಓಕೆ ಇದು ಹಡ್ಜೋಡ್ ಅಥವಾ ಅಸ್ಥಿ ಶೃಂಖಲಾ ಹೆಸರೇ ಯಾ ಹೇಳುವಂಗೆ ಯಾವುದು ಅಸ್ಥಿ ಶೃಂಖಲಾ ಶೃಂಖಲಾ ಅಂದರೆ ಒಂದು ಸೀರೀಸ್ ಅಥವಾ ಒಂದು ಚೈನ್ ಏನಿದೆ ಅಸ್ಥಿಯನ್ನು ಬೆಳೆಸುವಂಥ ಅಸ್ಥಿಯನ್ನು ಗಟ್ಟಿ ಮಾಡುವಂಥ ಔಷಧಿ ಗುಣ ಇದರಲ್ಲಿ ಹೊಂದಿದೆ ಅದರಿಂದ ಇರುವಂಥ ಮುಖ್ಯವಾದ ಕಾರಣಗಳು ಇದರಲ್ಲಿ ಅತ್ಯಂತ ಹೇರಳವಾಗಿ ಕ್ಯಾಲ್ಷಿಯಂ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ನಿಮಗೆ ಸಿಗ್ತದೆ ಅದೇ ಕಾರಣಕ್ಕೆ ಇದು ಬೋನ್ ರಿಲೇಟೆಡ್ ಯಾವುದೇ ರೀತಿಯಾದ ಇಶ್ಯೂಸ್ ಇದ್ದರೂ ಕೂಡ ಅದು ಉಪಯೋಗಿಸ್ತಾರೆ ಇತ್ತೀಚೆಗೆ ಏನಿದೆ ಅಂದರೆ ಆಯುರ್ವೇದಿಕ್ ಕೇವಲ ಆಯುರ್ವೇದಿಕ್ ಡಾಕ್ಟರ್ಸ್ ಅಲ್ಲ ಮಾಡರ್ನ್ ಅಲೋಪತಿ ಡಾಕ್ಟರ್ಸ್ ಕೂಡ ಇದನ್ನು ಸಿಸಸ್ ಕ್ವಾಡ್ರಾಂಗ್ಯುಲಾರಿಸ್ ಅನ್ನುವಂತಹ ಬೊಟಾನಿಕಲ್ ನೇಮ್ ಅಂಡ್ರಲ್ಲಿ ಬರುವಂತಹ ಸಾಕಷ್ಟು ಔಷಧಿಗಳು ಆರ್ಥೋಪೆಡಿಷಿಯನ್ಸ್ ಆರ್ಥೋಪೆಡಿಷಿಯನ್ಸು ಅಥವಾ ಆರ್ಥೋಪೆಡಿಕ್ ಸರ್ಜನ್ಸ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಇತ್ತೀಚಿಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಓಕೆ ಆಮೇಲೆ ನಿಮ್ಮ ಹಿತ್ತಲ್ಲಿ ಅಕಸ್ಮಾತ್ ಈ ಮೆಡಿಸಿನ್ ಅಥವಾ ಈ ದ್ರವ್ಯ ಏನಾದರೂ ಇತ್ತಂದರೆ ಖಂಡಿತವಾಗೂ ನಾನು ಇದನ್ನು ಡೈರೆಕ್ಟಾಗಿ ನಿಮ್ಮಷ್ಟಕ್ಕೆ ನೀವೇ ತಲೆ ಓಡಿಸಿ ಉಪಯೋಗಿಸ್ಬೇಡಿ ಅಂತ ನಾನು ನಿಮಗೆ ಒಂದು ಸಲಹೆ ನೀಡ್ತೀನಿ ಯಾಕಂದರೆ ಇದು ಕ್ಯಾಕ್ಟಸ್ ಜಾತಿಯಲ್ಲಿ ಬರುವಂಥ ಒಂದು ಇದು ಆಗಿರೋದರಿಂದ ಅದರ ಮೇಲೆ ಚಿಕ್ಕ ಚಿಕ್ಕ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಮುಳ್ಳುಗಳಿರ್ತವೆ ಥಾನ್ಸ್ ಇರ್ತವೆ ಅದು ನಿಮ್ಮ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ ಕೈಗೆ ಸಿಬುರು ಅಥವಾ ಸಿಬ್ರಿನ ಥರ ನಿಮ್ಮ ಕೈ ಒಳಗಡೆ ಸೇರ್ಕೊಂಡ್ಬಿಡ್ತವೆ ಓಕೆ ಸೊ ಈ ಸಮಸ್ಯೆ ಇದೆ ಆಮೇಲೆ ಸೆಕೆಂಡ್ ಸಮಸ್ಯೆ ಇದು ಕಷಾಯ ರಸ ಆಗಿರೋದ್ರಿಂದ ತುಂಬ ಜನರಿಗೆ ನಾಲೆಜ್ ಇರೋದಿಲ್ಲ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಡೈರೆಕ್ಟಾಗಿ ಅದೇನು ಚಾಕ್ಲೇಟ್ ಅಲ್ಲ ಹೋಗಿ ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ಡೈ ಆಗಿಯೋಕ್ಕೆ ಚಾಕ್ಲೇಟ್ ಅಲ್ಲ ಓಕೆ ಸೊ ಹೀಗಾಗಿ ಸಾಕಷ್ಟು ಪ್ರೋಸೆಸ್ಗಳನ್ನು ಮಾಡಬೇಕಾಗತ್ತೆ ಭಂಜನ ಮಾಡಬೇಕು ಅಂಥೇಳಿ ಆಯುರ್ವೇದ ಹೇಳುತ್ತೆ ಅಂದರೆ ಘೃತದಲ್ಲಿ ಏನು ಗೋ ಘೃತದಲ್ಲಿ ಫ್ರೈ ಮಾಡಿಬಿಟ್ಟು ತೆಗೆದುಕೊಳ್ಳುವಂತಹ ಪದ್ಧತಿ ಆಯುರ್ವೇದ ಹೇಳುತ್ತೆ ಓಕೆ ಇದು ಕೆಲವರಿಗೆ ಸಾಕಷ್ಟು ನಾಲೆಜ್ ಇರೋದಿಲ್ಲ ಇನ್ನು ಕೆಲವರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ ಯಾವುದು ಕಷಾಯ ರೋಗ ಅಥವಾ ಕ್ಯಾಕ್ಟಸ್ ಗಿಡ ಮೂಲಿಕೆ ತಿನ್ನೋದರಿಂದ ಕ್ಯಾಕ್ಟಸ್ ಜಾತಿಯಲ್ಲಿ ಬರುವಂಥ ಕಾರಣಕ್ಕೆ ಅಲರ್ಜಿಕ್ ರಿಯಾಕ್ಷನ್ ಆಗುವಂಥ ಸಾಧ್ಯತೆ ಇರ್ತದೆ ಇನ್ನು ಕೆಲವರಿಗೆ ಲೂಸ್ ಮೋಷನ್ ಆಗುವಂಥ ಸಾಧ್ಯತೆ ಇರ್ತೊ ಹೀಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಹಿತ್ತಲಲ್ಲಿದ್ದರೂ ಕೂಡ ಇದನ್ನು ನಿಮ್ಮ ತಲೆ ಹೋಗಿ ಉಪಯೋಗಿಸಿ ಸ್ವಂತ ಬುದ್ಧಿಯಿಂದ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಉಪಯೋಗಿಸುವಂಥ ಒಂದು ಸಾಮಾನ್ಯವಾದ ಮತ್ತು ಈಸಿ ವೇ ಅಂದರೆ ಆಲ್ರೆಡಿ ನಿಮಗೆ ಮಾರ್ಕೆಟಲ್ಲಿ ಸಿಗ್ತದೆ ಹಡ್ಜೋಡ್ ಹಿಮಾಲಯ ಕಂಪ್ನಿದು ಹಡ್ಜೋಡ್ ಅಂತ ಏಕಮೂಲಿಕ ದ್ರವ್ಯದಲ್ಲಿ ಇದು ಆಲ್ರೆಡಿ ಮಾರ್ಕೆಟಲ್ಲಿ ಸಿಗ್ತದೆ ನಾನು ಅದಕ್ಕೆ ಸಂಬಂಧಪಟ್ಟ ಲಿಂಕು ನನ್ನ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಸದ್ಯಕ್ಕೆ ಲಾಕ್ಡೌನ್ ಆಗಿರೋದ್ರಿಂದ ನಿಮಗೆ ಯಾವುದೇ ಮೆಡಿಸಿನ್ನು ಆನ್ಲೈನಲ್ಲಿ ಸಪ್ಲೈ ಮಾಡೋದಿಲ್ಲ ಅವರು ಲಾಕ್ಡೌನ್ ಮುಗಿದ ಮೇಲೆ ನೀವು ಬೇಕಾದರೆ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿಬಿಟ್ಟು ತರಿಸ್ಕೋಬೋದು ಈ ಔಷಧಿ ಯಾರ್ದು ಪದೇ ಪದೇ ಎಲುಬು ಫ್ರ್ಯಾಕ್ಚರ್ ಆಗುತ್ತೆ ಅಥವಾ ಆಗಿದೆ ಈಗ ಆಲ್ರೆಡಿ ಯಾರ್ದು ಎಲುಬು ಫ್ರ್ಯಾಕ್ಚರ್ ಆಗಿದೆ ಅಥವಾ ಎಲುಬಿನ ಸಾಂದ್ರತೆ ಡೆನ್ಸಿಟಿ ಕಡಿಮೆಯಾಗಿ ಕ್ಯಾಲ್ಶಿಯಮ್ ಲೆವೆಲ್ಲು ಕಡಿಮೆ ಇತ್ತು ಅಂದರೆ ಅಥವಾ ಬೋನ್ಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ನಿಮ್ಮಲ್ಲಿದ್ದರೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಬೇರೆ ಬೇರೆ ಮೆಡಿಸಿನ್ಸ್ ಅವ್ರು ಏನಾದರೂ ಕೊಟ್ಟಿದ್ರೆ ಅದ್ರ ಜೊತೆಯಲ್ಲಿ ಇದು ಕೂಡ ನೀವು ತೊಗೋಬೋದು ಫಾರ್ ಎಕ್ಸಾಂಪಲ್ ಅವ್ರು ಕೆಲವರು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಅಂಥದ್ರ ಜೊತೆಯಲ್ಲಿ ಇದನ್ನು ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ತೊಗೋಬೋದು ಇದು ಇದು ತೊಗೊಳಕ್ಕೆ ಯಾವುದೇ ರೀತಿಯಾದ ಡಾಕ್ಟ್ರ್ದು ಪ್ರಿಸ್ಕ್ರಿಪ್ ಪ್ರಿಸ್ಕ್ರಿಪ್ಷನ್ ಬೇಕಾಗಿರೋದಿಲ್ಲ ಇದು ಸೇಫ್ ಡ್ರಗ್ ಸೇಫ್ ಇರೋದಕ್ಕೆ ಕಾರಣಕ್ಕೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಓಕೆ ಇಷ್ಟು ನೆನ್ಪಿಟ್ಕೊಳ್ಳಿ ಫ್ರ್ಯಾಕ್ಚರ್ ಅಂದರೆ ಅರ್ಥ ಏನು ಅಂದರೆ ನೀವು ಎಲ್ಲೂ ಹೋಗಿ ಬಿದ್ರಿ ಫ್ರ್ಯಾಕ್ಚರ್ ಆಯಿತು ಡಾಕ್ಟರ್ ಹತ್ರ ಹೋಗದೇನೆ ಈ ಮೆಡಿಸಿನ್ ಮೇಲೆ ಇರೋದು ಆ ರೀತಿಯಲ್ಲ ಇದು ಸಂ ಫ್ರ್ಯಾಕ್ಚರ್ಸಲ್ಲಿ ಎರಡು ಮೂರು ಥರದ್ದು ಫ್ರ್ಯಾಕ್ಚರ್ಸ್ ಬರ್ತವೆ ಒಂದು ಕಂಪೌಂಡ್ ಫ್ರ್ಯಾಕ್ಚರ್ ಅಂತೀವಿ ಕಂಪೌಂಡ್ ಫ್ರ್ಯಾಕ್ಚರ್ ಅಂದರೆ ಪೂರ್ತಿ ಎಲ್ಲವೂ ಠಕ್ ಅಂತ ಮುರಿಯೋದಕ್ಕೆ ಕಂಪೌಂಡ್ ಫ್ರ್ಯಾಕ್ಚರ್ ಅಂತೀವಿ ಅಥವಾ ಎರಡು ಮೂರು ಕಡೆ ಸಂಪೂರ್ಣವಾಗಿ ಬ್ರೋಕ್ ಡೌನ್ ಆಗೋದಕ್ಕೆ ಕಂಪೌಂಡ್ ಫ್ರ್ಯಾಕ್ಚರ್ ಅಂತೀವಿ ಇನ್ ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತೀವಿ ತುಂಬ ಸಿಂಪಲಾಗಿ ಒಂದು ಕೂದಲು ಎಳೆಯಷ್ಟು ಒಂದು ಕ್ರ್ಯಾಕ್ ಬಿಟ್ಟಿರುತ್ತೆ ಅಂಥದ್ರಲ್ಲಿ ಈ ಹಡ್ಜೋಡು ತುಂಬ ಲಾಭ ಆಗುತ್ತೆ ಕಂಪೌಂಡ್ ಫ್ರ್ಯಾಕ್ಚರಲ್ಲಿ ಸರ್ಜರಿ ಆದ ಮೇಲೆ ನಿಮ್ಮ ಡಾಕ್ಟರ್ ಕೊಟ್ಟಿರುವಂಥ ಮೆಡಿಸಿನ್ ಜೊತೆಗೆ ಇದು ತೆಗೆದುಕೊಂಡ್ರೂ ಕೂಡ ಲಾಭ ಆಗುತ್ತೆ ಬೋನ್ ಡೆನ್ಸಿಟಿ ಕಡಿಮೆ ಇದ್ದವರು ಸರ್ವೇ ಸಾಮಾನ್ಯವಾಗಿ ಈ ಮೆಡಿಸಿನ್ ತೆಗೆದುಕೊಳ್ಬೋದು ಇನ್ನು ಕೆಲವು ಕಡೆ ಈ ಹಡ್ಜೋಳು ಅಥವಾ ಅಸ್ಥಿಶೃಂಖಲಾವನ್ನು ಉದ್ದಿನ ಬೇಳೆಯಲ್ಲಿ ಫ್ರೈ ಮಾಡಿ ರುಬ್ಕೊಂಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ಯಾ ಎಲ್ಲಿ ಯಾವ ಬೋನ್ ಫ್ರ್ಯಾಕ್ಚರ್ ಆಗಿದೆ ಆ ಬೋನ್ ಮೇಲೆ ಲೇಪನ ಮಾಡ್ತಾರೆ ಲೇಪನ ಮಾಡಿಬಿಟ್ಟು ಮೇಲೆ ಒಂದು ಬಟ್ಟೆ ಕಟ್ಟಿಬಿಟ್ಟು ಹಾಗೇ ಬಿಡ್ತಾರೆ ಮತ್ತು ಪ್ರತಿ ಎರಡು ದಿನಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಎಲುಬು ಅತಿ ಬೇಗನೆ ಜೋಡಿ ಜೋಡಿಕೊಳ್ಳುವಂಥ ಸಂಭವನೆ ತುಂಬ ರಿಸರ್ಚ್ ಮುಖಾಂತರ ನಾವು ನೋಡಿದ್ವಿ ಓಕೆ ಒಟ್ಟಿನಲ್ಲಿ ಒಂದು ಅದ್ಭುತವಾದ ಪ್ಲ್ಯಾಂಟು ಯಾವುದೇ ಕಾರಣಕ್ಕೂ ಇದನ್ನು ನಿಮ್ಮಲ್ಲಿ ಇತ್ತು ಅಂದರೆ ಅದನ್ನು ತಲೆ ಕೆಡಿಸ್ಕೊಳ್ಬೇಡಿ ಜಾಸ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆನ್ಲೈನಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಈ ಡೈರೆಕ್ಟ್ ಮೆಡಿಸಿನ್ ನಾನು ನಿಮಗೆ ಲಿಂಕ್ ಕೊಡ್ತಿದ್ದೀನಿ ಅದಕ್ಕೆ ಅದರಿಂದನೇ ಮಾಡಿರುವಂಥ ಮೆಡಿಸಿನ್ ಇದೆ ಅದನ್ನು ನೀವು ಡೈರೆಕ್ಟಾಗಿ ಸೇವನೆ ಮಾಡೋದು ಒಳ್ಳೇದು ಓಕೆ ನಿಮ್ಮಲ್ಲಿ ಯಾವುದಾದ್ರೂ ದೈಹಿಕ ಮಾನಸಿಕ ಆರೋಗ್ಯ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನ್ನೋ ಲೈಸೆನ್ಸ್ ಏನಾದರೂ ಕೇಳಿಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಫೋನ್ ಕಾಲ್ಸ್ ರಿಸೀವ್ ಮಾಡೋದಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೇ ಹೆಲ್ದಿ